ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ಮೂವತ್ತನೇ ತಾರೀಕು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತು ಬಿಡುಗಡೆ ಆಗುತ್ತೆ ಅಂದರೆ ಮೂವತ್ತನೇ ತಾರೀಕು ಒಳಗಡೆನೇ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದನ್ನೇ ನಿಮಗೆ ವಿತ್ ವಿಡಿಯೋ ಪ್ರೂಫ್ ಕೂಡ ನಿಮಗೆ ಹಾಕಿದ್ದೆ ನೀವು ಆಲ್ರೆಡಿ ನೋಡಿರ್ತೀರ ಸಾಕಷ್ಟು ಜನ ಬಟ್ ಏನಾಯಿತು ಇವತ್ತು ಜಮಾ ಆಯಿತೋ ಇಲ್ವೋ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೇನೆ ಆಮೇಲೆ ಕೆಲವೊಬ್ಬೊಬ್ಬರು ಈಗ ಆಲ್ರೆಡಿ ನಾನು ಬೆಳಗ್ಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಏಪ್ರಿಲ್ ಮತ್ತು ಮೇ ತಿಂಗಳು ಡಿ ಬಿ ಟಿ ಸ್ಟೇಟಸ್ ತೋರಿಸ್ತಾ ಇದೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಗೆ ಬಟ್ ಆದರೆ ಮೇ ತಿಂಗಳ್ ಮಾತ್ರ ಎನ್ ಪಿ ಸಿ ಐ ಚೆಕ್ ಆಧಾರ್ ಅಥಂಟಿಕೇಶನ್ ಚೆಕ್ ಅಂತ ಬರ್ತಾ ಇದೆ ಸರ್ ಯಾಕೆ ಹಿಂಗೆ ತೋರಿಸ್ತಾ ಇದೆ ಈ ಮೇ ತಿಂಗಳ್ ನಮಗೆ ಪೇಮೆಂಟ್ ಪ್ರೋಗ್ರೆಸ್ ಅಂತ ತೋರಿಸ್ತಿಲ್ಲ ಅಂಥೇಳಿ ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ಓಕೆನಾ ಇದ್ರ ಬಗ್ಗೆಯೂ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ ಈ ವಿಡಿಯೋದಲ್ಲಿ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ವೀಡಿಯೋ ನೋಡ್ತಾ ಇರೋರು ಪ್ರತಿಯೊಬ್ಬರು ಪೂರ್ತಿ ವಿಡಿಯೋನ ನೋಡಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಮೊದಲನೇದಾಗಿ ಹೇಳಬೇಕು ಅಂದರೆ ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದು ಹೌದು ಮೂವತ್ತನೇ ತಾರೀಕು ಒಳಗಡೆ ಜೂನ್ ಮೂವತ್ತರ ಒಳಗಡೆ ನಿಮಗೆ ಬಿಡುಗಡೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಬಟ್ ಆದರೆ ಇವತ್ತಿನ ಒಂದು ಎಲ್ಲ ಕಡೆ ಚೆಕ್ ಮಾಡಿರೋದನ್ನು ನೋಡಿದಾಗ ನಾವು ಕೂಡ ಲೈವ್ ಚೆಕ್ ಮಾಡಿದಾಗ ಖಂಡಿತವಾಗ್ಲೂ ಹನ್ನೊಂದನೇ ಕಂತು ಇವತ್ತು ಕೂಡ ಬಿಡುಗಡೆ ಆಗಿಲ್ಲ ಓಕೆನಾ ನೀವು ಸಾಕಷ್ಟು ಯೂಟ್ಯೂಬ್ಗಳಲ್ಲಿ ಇವತ್ತೇ ಬಿಡುಗಡೆ ಆಗಿದೆ ಇವತ್ತು ಈ ಜಿಲ್ಲೆಗೆ ಪಕ್ಕಾ ಬಿಡುಗಡೆ ಆಗಿದೆ ಇವ್ರಿಗೆ ಬರುತ್ತೆ ಅವ್ರಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ನಂಬಕ್ಕೆ ಹೋಗಬೇಡಿ ಹನ್ನೊಂದೇ ಕಂತು ಏನು ಟ್ರಯಲ್ ಅಂತ ಹೇಳಿ ಸ್ವಲ್ಪ ಜನರಿಗೆ ಬಿಡುಗಡೆ ಆಗಿದ್ದಷ್ಟೇ ಅಷ್ಟರ ಮೇಲೆ ಬಿಡುಗಡೆ ಆಗಿಲ್ಲ ಓಕೆ ಯಾವುದೇ ಡೌಟ್ ಇಲ್ಲ ಬಿಡುಗಡೆ ದಿನ ಖಂಡಿತವಾಗ್ಲೂ ಯಾಕೆಂದರೆ ಒಂದು ಹದಿನೈದು ಇಪ್ಪತ್ತು ಲಕ್ಷ ಜನರಿಗೆ ಬಿಡುಗಡೆ ಮಾಡಿದಾಗ ನಮ್ಮಲ್ಲಿ ಒಂದು ನೂರು ನೂರಿಪ್ಪತ್ತು ಜನ ನೋಡೇ ನೋಡಿರ್ತಾರೆ ಕಮೆಂಟ್ ಮಾಡೇ ಮಾಡ್ತಾರೆ ಸರ್ ನಮಗೆ ಬಂದಿದೆ ಹೇಳಿ ತಿಳಿಸ್ತಾರೆ ನಮಗೂ ಕೂಡ ಗೊತ್ತಾಗುತ್ತೆ ಲೋಕಲ್ಲೂ ಕೂಡ ಚೆಕ್ ಮಾಡ್ತಾ ಇರ್ತೀವಿ ಖಂಡಿತವಾಗ್ಲೂ ಬಿಡುಗಡೆ ಆಗಿಲ್ಲ ಓಕೆನಾ ಇನ್ನು ಯಾವಾಗ ಬಿಡುಗಡೆ ಆಗುತ್ತೆ ಅಂದರೆ ಇನ್ನು ಒನ್ ವೀಕ್ ಒಳಗಡೆ ಅಂತೂ ಪಕ್ಕ ಬಿಡುಗಡೆ ಮಾಡ್ತಾರೆ ಯಾವುದೇ ಡೌಟ್ ಇಲ್ಲ ಅದ್ರ ಬಗ್ಗೆ ಏನಾದರೂ ಹೊಸ ಅಪ್ಡೇಟು ಸರ್ಕಾರದಿಂದ ಬಂದರೆ ನಿಮಗೆ ವಿತ್ ವೀಡಿಯೋ ಪ್ರೂಫ್ ತಿಳಿಸುವ ಮೂಲಕ ವಿಡಿಯೋ ಮಾಡಿ ತಿಳಿಸ್ತೀನಿ ಯಾರೂ ಕೂಡ ವರಿ ಮಾಡೋವಂಥ ಅಗತ್ಯ ಇಲ್ಲ ಓಕೆನಾ ನೋಡೋಣ ಇನ್ನೂ ಒಂದು ವಾರ ವೆಯ್ಟ್ ಮಾಡೋಣ ಇಷ್ಟೇ ದಿನ ಕಾದಿದ್ದೀವಿ ಇನ್ನೊಂದು ನಾಲ್ಕು ದಿನ ವೆಯ್ಟ್ ಮಾಡೋಣ ಓಕೆನಾ ಈಗ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗೆ ನಿಮಗೆ ಈಗ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ನೀವು ಏಪ್ರಿಲ್ ತಿಂಗಳ ಹಣ ಚೆಕ್ ಮಾಡಿದಾಗ ನಿಮಗೆ ಪೇಮೆಂಟ್ ಪ್ರೋಗ್ರೆಸ್ ಅಂತ ಬರ್ತಾ ಇದೆ ಓಕೆನಾ ಕೆಲವೊಬ್ಬೊಬ್ರಿಗೆ ಈಗ ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಹಣ ಜಮಾ ಆಗಿದೆ ಇನ್ನು ಕೆಲವರು ನಮಗೆ ಜಮಾ ಆಗಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ನಿಮಗೆ ನೀವು ಕೂಡ ಡಿ ಬಿ ಟಿ ಸ್ಟೇಟಸನ್ನು ಚೆಕ್ ಮಾಡಿ ಡಿ ಬಿ ಟಿ ಸ್ಟೇಟಸನ್ನು ಯಾಕೆ ಚೆಕ್ ಮಾಡಬೇಕು ಅಂತಲೂ ಕೂಡ ನಿಮ್ಗೆ ಹೇಳಿದ್ದೀನಿ ಡಿ ಬಿ ಟಿ ಸ್ಟೇಟಸ್ ಚೆಕ್ ಮಾಡೋದರಿಂದ ನಿಮಗೆ ಮಾರ್ಚಿನ್ ಬಂದಿಲ್ಲ ಫೆಬ್ರವರಿದ ಬಂದಿಲ್ಲ ಏಪ್ರಿಲಿಂದ ಬಂದಿಲ್ಲ ಅಂದರೆ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಇತ್ತು ಅಂದರೆ ಪಾವತಿ ಪ್ರಗತಿಯಲ್ಲಿದೆ ಅಂತ ಇತ್ತು ಅಂದರೆ ನಿಮ್ಮ ಕಡೆಯಿಂದ ಏನು ಹೊಸದಾಗಿ ಕೆ ವೈ ಸಿ ಮಾಡಿಸೋದಾಗಲಿ ಹೊಸದಾಗಿ ಏನಾದರೂ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡೋದಾಗಲಿ ಖಂಡಿತವಾಗ್ಲೂ ಮಾಡುವಂಥ ಅವಶ್ಯಕತೆ ಇಲ್ಲ ಸರ್ಕಾರದಿಂದನೇ ಟೆಕ್ನಿಕಲ್ ಇಶ್ಯೂ ಇಂದ ಬಾಕಿ ಕೂಡ ಅನ್ನ ಬಗ್ಗೆ ಹಣ ಬಂದಿರೋದಿಲ್ಲ ಅದು ನಿಮ್ಮ ಕಡೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ ಪೇಮೆಂಟ್ ಪ್ರೋಗ್ರೆಸ್ ಅಂತ ಬಂತು ಅಂದರೆ ನೀವು ವರಿ ಮಾಡೋವಂಥ ಅಗತ್ಯ ಇಲ್ಲ ಓಕೆನಾ ಈಗ ಸರ್ಕಾರ ಒಂದೇ ಬಾರಿಗೆ ಏಪ್ರಿಲ್ ಮತ್ತು ಮೇ ತಿಂಗಳು ಎರಡದನ್ನು ಕೂಡ ಡಿ ಬಿ ಟಿಯನ್ನು ಅಪ್ಡೇಟ್ ಮಾಡಿಬಿಟ್ಟಿದೆ ಬಟ್ ಆದರೆ ಏಪ್ರಿಲ್ ತಿಂಗಳಲ್ಲಿ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಕರೆಕ್ಟಾಗಿ ತೋರಿಸ್ತಾ ಇದೆ ಬಟ್ ಆದರೆ ಮೇ ತಿಂಗಳು ಹಾಗೆ ತೋರಿಸ್ತಾ ಇಲ್ವಲ್ಲ ಯಾಕೆ ಎನ್ ಪಿ ಸಿ ಐ ಚೆಕ್ ಅಥವಾ ಆಧಾರ್ ಅಥೆಂಟಿಕೇಷನ್ ಚೆಕ್ ಅಂತ ತೋರಿಸ್ತಾ ಇದೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ನಿಮಗೆ ಯಾಕೆ ಹೀಗೆ ತೋರಿಸುತ್ತೆ ಅಂದರೆ ಇನ್ನೂ ಕೂಡ ಅದು ಪಾವತಿಗೆ ಬಂದಿಲ್ಲ ಓಕೆನಾ ನಿಮಗೆ ಪೇಮೆಂಟ್ ಮಾಡೋದಕ್ಕೆ ಸರ್ಕಾರದಿಂದ ಪ್ರೋಗ್ರೆಸ್ ಹಂತದಲ್ಲಿ ಇಲ್ಲ ನಿಮಗೆ ಯಾವುದೇ ಡಿ ಬಿ ಟಿ ಹಣ ಜಮಾ ಮಾಡೋದಕ್ಕಿಂತ ಮೊದಲು ನಿಮ್ಮ ಆಧಾರ್ ವೆರಿಫಿಕೇಷನ್ ಆಗುತ್ತೆ ಆಧಾರ್ ವೆರಿಫಿಕೇಷನ್ ಆದ ನಂತರ ನಿಮ್ಮ ಆಧಾರಿಗೆ ಯಾವ ಬ್ಯಾಂಕ್ ಲಿಂಕ್ ಆಗಿದೆಯೋ ಅವ ಆ ಒಂದು ಎನ್ ಪಿ ಸಿ ಐ ಮ್ಯಾಪಿನ ಚೆಕ್ ಮಾಡುತ್ತೆ ಓಕೆನಾ ಯಾವುದೇ ಡಿ ಬಿ ಟಿ ಹಣ ಪೇಮೆಂಟ್ ಆಗಬೇಕಾದ್ರು ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಇರ್ಬೋದು ಅಥವಾ ಪಿ ಎಮ್ ಕಿಸಾನ್ ಹಣ ಇರ್ಬೋದು ಈಗ ಪೆನ್ಷನ್ ಹಣ ಕೂಡ ನಿಮಗೆ ಎನ್ ಪಿ ಸಿ ಐ ಮ್ಯಾ ಮುಖಾಂತರನೇ ಬರ್ದು ಬರುವಂಥದ್ದು ಯಾರ್ಯಾರಿಗೆ ಪೆನ್ಷನ್ ಹಣ ಬಂದಿಲ್ಲ ನೀವು ಹಳೆ ಬ್ಯಾಂಕ್ ಅಕೌಂಟನ್ನು ಏನು ಕೊಟ್ಟು ಅದಕ್ಕೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ನೀವು ಕೂಡ ಎನ್ ಪಿ ಸಿ ಮ್ಯಾಪಿನೇ ಮಾಡಿಸ್ಬೇಕು ಯಾಕೆಂದರೆ ಎಲ್ಲವೂ ಕೂಡ ಡಿ ಬಿ ಟಿ ಮುಖಾಂತರನೇ ಹಣ ಜಮಾ ಆಗುವಂಥದ್ದು ಓಕೆನಾ ಯಾವ್ಯಾವ ಡಿ ಬಿ ಟಿ ಮುಖಾಂತರ ಜಮಾ ಆಗುತ್ತೋ ಅವೆಲ್ಲವನ್ನೂ ಕೂಡ ನೀವು ನಿಮಗೆ ಫಸ್ಟು ಆಧಾರ್ ಅಥೆಂಟಿಕೇಷ್ ಅದ ಆಧಾರ್ ಅಥೆಂಟಿಕೇಷನ್ ಚೆಕ್ ಮಾಡುತ್ತೆ ನೀವೇನೂ ಆಧಾರಲ್ಲಿ ಬದಲಾವಣೆ ಮಾಡಿಸಿಲ್ಲ ಆಧಾರ್ ಕರೆಕ್ಟಾಗಿದೆ ಆಧಾರ್ಗೆ ಮೊಬೈಲ್ ನಂಬರೆಲ್ಲ ಕರೆಕ್ಟಾಗಿ ಲಿಂಕ್ ಆಗಿದೆ ಅಂತಂದರೆ ಏನೂ ತೊಂದರೆ ಇಲ್ಲ ಚೆಕ್ಕಿಂಗಲ್ಲಿ ಸಕ್ಸಸ್ ಆಗುತ್ತೆ ಆಮೇಲೆ ನಿಮಗೆ ಎನ್ ಪಿ ಸಿ ಐ ಚೆಕ್ ಆಗುತ್ತೆ ಓಕೆನಾ ಸರ್ವರಲ್ಲಿ ಇರೋ ಅಂಥ ಪ್ರೊಸೀಜರ್ ನಿಮಗೆ ನಾನು ಹೇಳ್ತಾ ಇದ್ದೀನಿ ಎನ್ ಪಿ ಸಿ ಐ ಚೆಕ್ ಅಂದರೆ ನಿಮಗೆ ಆಧಾರ್ ಸೀಡಿಂಗ್ ನೀವು ಮಾಡಿಸಿದ್ದೀರಾ ಅಲ್ಲೂ ಕೂಡ ಯಾವುದೂ ಬದಲಾವಣೆ ಮಾಡಿಲ್ಲ ಇನ್ ಕೇಸ್ ನೀವೇನಾದರೂ ಆಧಾರ್ ಸಿಡಿಂಗ್ ಬದಲಾವಣೆ ಮಾಡಿ ಬ್ಯಾಂಕ್ ಅಕೌಂಟ್ ಬೇಡ ಅಂಥೇಳಿ ಪೋಸ್ಟ್ ಆಫೀಸಿಗೆ ಮಾಡಿ ಈ ರೀತಿ ಏನಾದರೂ ಬದಲಾವಣೆ ಮಾಡಿದಾಗ ಅಲ್ಲಿ ಎನ್ ಪಿ ಸಿ ಐ ಚೆಕ್ ಫೇಲ್ಡ್ ಅಂತ ಬರುತ್ತೆ ಇನ್ ಕೇಸ್ ನಿಮಗೆ ಆಧಾರಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂದರೆ ಅಥವಾ ನಿಮ್ಮ ಒಂದು ಎನ್ ಪಿ ಸಿ ಐ ಚೆಕ್ ಏನಾದರೂ ಬದಲಾವಣೆ ಮಾಡಿದರೆ ಆಧಾರ್ ಅಥೆಂಟಿಕೇಷನ್ ಫೇಲ್ಡ್ ಅಂತ ಬರುತ್ತೆ ಎನ್ ಪಿ ಸಿ ಐ ಚೆಕ್ ಫೇಲ್ಡ್ ಅಂತ ಬರುತ್ತೆ ಬಟ್ ಈಗ ಅಲ್ಲಿ ತೋರಿಸ್ತಾ ಇರೋದು ಬರೀ ಎನ್ ಪಿ ಸಿ ಐ ಚೆಕ್ ಆಧಾರ್ ಅಥೆಂಟಿಕೇಷನ್ ಚೆಕ್ ಅಂತ ಬರ್ತಾ ಇದೆ ಅಷ್ಟೇ ಚೆಕ್ ಅಂತ ಬಂದಾಗ ನೀವೇನು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ ಅದು ಜಸ್ಟ್ ನಿಮಗೆ ಚೆಕಿಂಗ್ ಹಂತದಲ್ಲಿದೆ ಇನ್ನು ಕೂಡ ಪೇಮೆಂಟ್ ಹಾಕುವಂಥ ಸಮಯದಲ್ಲಿ ನಿಮಗೆ ಪೇಮೆಂಟ್ ಪ್ರೋಗ್ರೆಸ್ ಅಂತ ಬರುತ್ತೆ ಹಾಗಾದರೆ ಮೇ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ಏಪ್ರಿಲ್ ತಿಂಗಳ ಹಣ ತೊಗೊಂಡವರು ಮೇ ತಿಂಗಳ ಹಣ ಈಗ ಆಲೇ ಆಲ್ರೆಡಿ ಬರಬೇಕಿತ್ತು ಏಪ್ರಿಲ್ ತಿಂಗಳಿಂದ ಮೇ ತಿಂಗಳಲ್ಲಿ ಬರಬೇಕಿತ್ತು ಮೇ ತಿಂಗಳಿಂದ ಜೂನ್ ತಿಂಗಳಲ್ಲಿ ಬರಬೇಕಾಗಿತ್ತು ಈಗ ಆಲ್ರೆಡಿ ಜೂನ್ ತಿಂಗಳು ಇವತ್ತು ಲಾಸ್ಟ್ ಆಗೋಯ್ತು ಏಪ್ರಿಲ್ ಮೇ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದ್ರೆ ಮೇ ತಿಂಗಳದ್ದು ಸಹ ಇದೇ ಜು ಜುಲೈ ಫಸ್ಟ್ ವೀಕಲ್ಲಿ ಬಿಡುಗಡೆ ಆಗುತ್ತೆ ಈಗ ಈಗ ವೀಕ್ ಫಲಾನುಭವಿಗಳಿಗೆ ಬರಬೇಕಾಗಿದ್ದೇನಪ್ಪ ಅಂದರೆ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗಿದೆ ಬರ್ತಾ ಇದೆ ಮೇ ತಿಂಗಳ ಅನ್ನ ಬಗ್ಗೆ ಹಣ ಮತ್ತು ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಬರಬೇಕು ಖಂಡಿತವಾಗ್ಲೂ ಇದರಿಂದ ಇದ್ರ ಬಗ್ಗೆ ಏನಾದರೂ ಮೀಡಿಯಾದಲ್ಲಿ ಅಥವಾ ಯಾವುದಾರ ಒಂದು ಪೇಪರ್ ಸ್ಟೇಟ್ಮೆಂಟಲ್ಲಿ ಏನಾದರೂ ಹೊಸ ರೂಲ್ಸ್ ತಂದಿದ್ದೀವಿ ಏನಾದರೂ ಬದಲಾವಣೆ ಮಾಡಿದ್ದೀವಿ ಅಂದರೆ ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡೋವಂಥ ಕೆಲಸವನ್ನು ಮಾಡ್ತೀನಿ ಇದುವರೆಗೂ ಕೂಡ ಇದುವರೆಗೂ ಕೂಡ ನಿಮಗೆ ಚೆಕ್ ಮಾಡಬೇಕಂದ್ರೆ ಯಾವುದೇ ಹೊಸ ಬದಲಾವಣೆಗಳನ್ನು ಮಾಡಿಲ್ಲ ಯಾವುದೇ ಹೊಸ ರಿಸ್ಟ್ರಿಕ್ಷನ್ಗಳನ್ನು ಹಾಕಿಲ್ಲ ಓಕೆನಾ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ ಬಟ್ ಆದರೆ ಇದಕ್ಕೆ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ ವಿರೋಧ ಪಕ್ಷದವರಲ್ದೇನೆ ಪಬ್ಲಿಕ್ಸು ಸಹ ಅದ್ರ ಬಗ್ಗೆಯೂ ಒಂದು ವಿಡಿಯೋ ನಾನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಹಾಕ್ತೀನಿ ನೋಡಿ ಮಿಸ್ ಮಾಡಬೇಡಿ ಪ ಮಹಿಳೆಯರೇ ಸ್ವತಃ ನಮಗೆ ಗೃಹಲಕ್ಷ್ಮಿ ಹಣ ಬೇಡ ನಮಗೆ ಈ ರೀತಿಯಾಗಿ ಹಾಲಿನ ದರ ಏರಿಕೆ ಮಾಡೋದು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡೋದು ದಿನಬಳಕೆ ವಸ್ತುಗಳೆಲ್ಲವೂ ಕೂಡ ಏರಿಕೆ ಆಗ್ತಾ ಇದ್ದಾವೆ ಇಲ್ಲಿ ನಿಮಗೆ ಒಬ್ರ ಹತ್ರ ಇಸ್ಕೊಂಡು ಒಬ್ರ ಹತ್ರ ಅಂತ ಹೇಳಿ ಆಲ್ರೆಡಿ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಬೆಲೆ ಏರಿಕೆಯನ್ನು ಮಾಡಿ ನೀವು ಗೃಹಲಕ್ಷ್ಮಿ ಅನ್ನಭಾಗ್ಯ ಇದ್ರ ಬಗ್ಗೆ ಇವೆಲ್ಲ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದರೆ ಏನು ಪ್ರಯೋಜನ ನೀವು ಬಡ್ಜೆಟನ್ನು ಮುಂಚೆನೇ ಆಲೋಚನೆ ಮಾಡ್ಕೋಬೇಕಾಗಿತ್ತು ಗ್ಯಾರಂಟಿಗಳಲ್ಲಿ ಬದಲಾವಣೆಗಳನ್ನು ಮೊದಲೇ ತರಬೇಕಾಗಿತ್ತು ಗ್ಯಾರಂಟಿ ಅನೌನ್ಸ್ಮೆಂಟ್ ಮಾಡೋದಕ್ಕಿಂತ ಮುಂಚೆಯೇ ಎಲ್ಲವನ್ನೂ ಕೂಡ ನೀವು ಇದಾಗುತ್ತಾ ಇಷ್ಟು ಲೆವೆಲಿಗೆ ನಾವು ಕೊಡ್ಬೋದಾ ಅಧಿಕಾರಕ್ಕೆ ಬಂದರೆ ಇವನ್ನೆಲ್ಲವನ್ನು ಕೂಡ ಕೊಡ್ಬೋದಾ ಅಂತ ತಿಳ್ಕೊಂಡು ಮಾಡಬೇಕಾಗಿತ್ತು ಅಂತೇಳಿ ಈಗ ಈಗ ಬಿ ಜೆ ಪಿಯವರು ವಿರೋಧ ಪಕ್ಷದವರು ಮತ್ತು ಕೆಲವೊಂದೊಂದು ಜನಸಾಮಾನ್ಯರು ಕೂಡ ಇದ್ರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದ್ರ ಬಗ್ಗೆ ವಿಡಿಯೋ ನಾನು ಹಾಕಿದ್ದೀನಿ ನೋಡಿ ಮಿಸ್ ಮಾಡಿದೆ ಬಟ್ ಆದರೆ ಈ ಕಾಂಗ್ರೆಸ್ ಪಕ್ಷದವರು ನಾವೀಗ ಆಲ್ರೆಡಿ ಜಾರಿಗೆ ತಂದಿದ್ದೀವಿ ಅದೇನೇ ಕಷ್ಟ ಆದರೂ ಏನೇ ಟ್ರಬಲ್ ಆದರೂ ಐದು ಗ್ಯಾರಂಟಿಗಳನ್ನು ನಾವು ಯಾವ ಕಾರಣಕ್ಕೂ ಕೂಡ ನಿಲ್ಲಿಸಲ್ಲ ಮುಂದುವರೆಸೆ ಬರ್ಸ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಹೇಳಿದ್ದಾರೆ ಬಿ ಜೆ ಪಿಯವರು ಅವರು ಅವರು ಅವರ ಒಂದು ಬಿ ಜೆ ಪಿ ಅವರು ನೀವು ಕೇಳೋಕ್ಕೆ ಹೋಗ್ಬೇಡಿ ಅವರು ಅವ್ರ ವಿರೋಧ ಪಕ್ಷದಲ್ಲಿ ಏನು ಮಾಡಬೇಕು ಅವ್ರು ಆ ಕೆಲಸನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಬಟ್ ಕೆಲವೊಂದ್ರು ಟಿವಿಯಲ್ಲಿ ನೋಡಿದಾಗ ಪಬ್ಲಿಕ್ಸು ಕೂಡ ಹೇಳ್ತಾ ಇದ್ದಾರೆ ಬೆಲೆ ಏರಿಕೆಯನ್ನು ಯಾಕೆ ಮಾಡ್ತೀರಾ ನೀವು ಕೊಡೋದಾದ್ರೆ ನಿಮ್ಮ ಸರ್ಕಾರದ ಹಣದಿಂದ ಕೊಡಿ ಬೆಲೆ ಏರಿಕೆ ಯಾಕೆ ಮಾಡ್ತೀರಾ ಅಂತ ಹೇಳಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದಂತೂ ನಿಜ ಏನೇ ಇದ್ರ ಬಗ್ಗೆ ಗೃಹಲಕ್ಷ್ಮಿ ಅನ್ನ ಬಗ್ಗೆ ಹೊಸ ರೇಷನ್ ಕಾರ್ಡು ತಿದ್ದುಪಡಿ ಯಾವುದೇ ಮಾಹಿತಿಗೆ ಸಂಬಂಧಪಟ್ಟಂಗೆ ಹೊಸ ಅಪ್ಡೇಟ್ ಬಂದರೆ ನಮ್ಮ ವೀಕ್ಷಕರಿಗೆ ಖಂಡಿತವಾಗ್ಲೂ ಕೂಡ ತಿಳಿಸುವಂತ ಕೆಲಸ ಮಾಡ್ತೀನಿ ಏನಿದೆ ಅದನ್ನು ನಾನು ನಿಮ್ಮ ಮುಂದೆ ಇಡೋಂಥ ಕೆಲಸ ಮಾಡ್ತೀನಿ ಓಕೆನಾ ಇನ್ ಕೇಸ್ ಏನಾದರೂ ಹಣ ಬಿಡುಗಡೆ ಆದರೆ ಬಿಡುಗಡೆ ಆಗಿದೆ ಅಂತೀವಿ ಅವರು ಈ ದಿನದೊಳಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಮಾಡಿಲ್ಲ ಬಟ್ ಇನ್ನೂ ಆಗಿಲ್ಲ ಆಗಿದೆ ಇರೋದನ್ನ ನಾವು ಆಗಿದೆ ಅಂತ ಹೇಳಕ್ಕೆ ಹೋದರೆ ತಪ್ಪಾಗುತ್ತೆ ಖಂಡಿತವಾಗ್ಲೂ ಆಗಿಲ್ಲ ಅಂತಲೇ ಹೇಳಬೇಕಾಗುತ್ತೆ ಓಕೆನಾ ಈಗ ನಿಮ್ಮ ನಿಮ್ಮ ಕೆಲವೊಂದು ಗೊಂದಲಗಳಿಗೆ ನಾನು ಕ್ಲಾರಿಟಿಯನ್ನು ಕೊಟ್ಟಿದ್ದೇನೆ ಅನ್ಕೊತಿರ್ತೀನಿ ವೀಡಿಯೋನ ನೋಡಿದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ ಇದಕ್ಕೆ ಸಂಬಂಧಪಟ್ಟಂಗೆ ಏನೇ ಕೂಡ ಕ್ಲಾರಿಟಿ ಬೇಕು ಅಂದರೆ ವೀಡಿಯೋ ಶೇರ್ ಮಾಡ್ತಾ ಇರ್ತೀನಿ ಆದರೆ ನೋಟಿಫಿಕೇಶನ್ ಬಂದಿಲ್ಲ ಅಂದರೆ ನಮ್ಮ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇರ್ತೀನಿ ದಯವಿಟ್ಟು ಜಾಯ್ನ್ ಆಗಿ ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಕೂಡ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್